ನಾನು ತುಂಬಾ ಅದೃಷ್ಟ ಚಿಕನ್ ನಿಂದ ನನ್ನ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನಸಲ್ಲ ನನಸಾಗ್ತದೆ. ನಮ್ ಸೌಕರ್ಯ ಬಂದು ನನ್ನ ತಂಗಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಕೇಳಿದ್ರು. ನಿಜ ಹೇಳಿ, ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯ ಅಲ್ಲಿಗೆ ಹೋಗ್ತಾ ಇರೋದು ಕಂಡ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮಣ ಒಂದು. ಓ ಅಣ್ಣ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋದ ಅಣ್ಣ. ಓ ಅಣ್ಣ ಬಾ, ಅಣ್ಣ ಬಾ ಬಾ. ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ? ಹ್ಮ್, ನಮ್ ಮಂಡಿ ಸೌಕರ್ ಮನೆಯಲ್ಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬಾ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ, ಅದಕ್ಕೆ ಒಪ್ಕೊ ಬಂದ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತ್ ಮೀರಲ್ಲ ಅಂತ ಅವ್ರು ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತ್ ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ? ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದುವೆ ಆಗಕ್ಕ? ನನ್ ತಂಗಿ ಅಪ್ಪ ಅಪರಂಜಿ, ಅವಳ ಮನಸ್ಸಲ್ಲಿ ಅಣ್ಣ ಅನ್ನೋ ಒಂದ್ ಪದ ಬಿಟ್ರೆ ಬೇರೆ ಏನು ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ? ಇಲ್ಲ, ನಾನ್ ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು, ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ ಸಾಕು, ಅವನ್ ಎಂತ ಅಯೋಗ್ಯ ಅಂತ ನಿಮಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಲ್ತಾ ಇದ್ದ, ನಾನೇ ಅವನ ಹೊಡೆದು ಕಳಿಸಿದ್ದೀನಿ. ಗೊತ್ತಣ್ಣ, ಅವತ್ತು ಅವ್ರ ಬರ್ತ್ಡೇ ಇತ್ತು, ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳ್ ಕಳ್ಸೋಕೆ ಅಂತ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪು ತಿಳ್ಕೊಂಡು ಅವ್ರನ್ನ ಹೊಡೆದ್ ಕಳ್ಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೊತ್ತಾ? ನೀನ್ ನನ್ನ ಅಣ್ಣ ಅಂತ ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ ಒಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವನ್ನೇ ಮದ್ವೆ ಆಗೋದು. ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನು ಅವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕಂದಿಂದ್ಲು ನಾನು ಏನ್ ಕೇಳಿದ್ರು ನೀನ್ ಇಲ್ಲ ಅಂದಿಲ್ಲ. ಅಣ್ಣ ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ, ನಿನ್ ಕಾಲ್ ಹಿಡಿದ್ ಕೇಳ್ಕೊತೀನಣ್ಣ. ತಂಗಿನ ಆ ಮಂಡಿ ಸೌಕರ್ ಮರೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರ್ಬೇಕು ಅಂತ ಆಸೆ ಪಟ್ಟೆ, ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ ತಂಗಿ ಮಗುವಿನ ತೋಳು, ಒಳ್ಳೇದು ಕೆಟ್ಟದು ಒಂದು ಕೊದಿದ್ರಂತ ಮುಗ್ದೆ. ಚಿಕ್ಕಂದಿಂದ್ಲು ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ವಿ, ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ? ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ, ಬೇರೆ ಬೇರೆ ಬುದ್ಧಿ ಕೊಟ್ಟೆ.
ಅಣ್ಣ ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನಿನ್ನ ಅತ್ತಿದ್ ನಾನ್ ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರ್ಸುತ್ತೆ ಅಂದ್ರೆ ನನ್ಗ ಮದ್ವೆನೆ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ. ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನನ್ಗಷ್ಟೇ ಸಾಕು. ನೀನ್ ಹೇಳ್ದಾಗ ಹೇಳ್ತೀನಿ. ಲಕ್ಷ್ಮಿ, ನಿಮ್ ಮಂಡ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಚೇಚೆ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ ಮಾತು ಯಾವತ್ತೂ ಮೀರಲ್ಲ. ಹನಿಮೂನ್ಗಳಿಗೆ ಹೋಗೋಣ. ಧರ್ಮಸ್ಥಳ? ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಜಾಸ್ತಿ ಮಾಡ್ಕೊಂಡಿದ್ಯಮ್ಮ, ನಿನ್ ನೋವು ಏನಂತ ನನಗೆ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ ಕರುಳು ಚುರುಕನ್ನತ್ತಮ್ಮ. ಚಿಕ್ಕನ್ನಿಂದ ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ, ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ತಪ್ಪಾಡದ್ ನೆನ್ ಅನ್ಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದ್ಕಿಂತ ನೀನ್ ಇಷ್ಟಪಡೋ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನ್ಸು ಕೊಡೋದು ಅಂತ. ನೋಡಮ್ಮ, ನಾನ್ ಕೊಟ್ಟ ಮಾತ್ಕಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೇ ಮಾತಾಡ್ತೀನಿ. ಅಣ್ಣ ಅವತ್ತು ತಿಳಿದಿನ ಮೇಲೆ ಕೈ ಮಾಡ್ಬಿಟ್ಟೆ, ದಯವಿಟ್ಟು ಅದನ್ನೆಲ್ಲ ಮನಸ್ಸಿಟ್ಕೋಬೇಡಿ. ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ. ಅವಳು ನಿಮ್ಮನ್ನ ಇಷ್ಟಪಟ್ಟಿದ್ದಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ ಕುಲ ಗೋತ್ರ ಅಂತಸ್ತು ಏನನ್ನು ಕೇಳದೆ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮ್ ತಂದೆ ತಾಯಿ ಕರೆಸಿ, ಮಾತಾಡ್ತೀನಿ. ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್, ನಾನು ಅನಾಥ. ಮತ್ತೆ ಜೀವನ? ವಿದ್ಯೆ ಇದೆ, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚೆನ್ನಾಗಿ ದುಡಿದು ನಿಮ್ ತಂಗಿನ ಹುರುಂ ತರ ನೋಡ್ಕೋತೀನಿ. ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ನಮ್ಮಲ್ಲಿ ಬೇಜಾರು ಮಾಡ್ಕೊಂಡ್ರೆ ದೊಡ್ಡ ಮನ್ಸ್ ಮಾಡಿ ಮದುವೆ ಬಂದಿದ್ರಲ್ಲ, ತುಂಬಾ ಸಂತೋಷ. ಏನ್ ಗೌರಿ, ನೀವು ನಾಲ್ಕು ಸ್ವೀಟ್ ಅಲ್ವಾ ಅವ್ರು ಮಾಡಕ್ ಹೇಳಿದ್ದು, ಮೂರೇ ಮಾಡಿದ್ದಾರೆ? ಅಯ್ಯೋ ಪೆದ್ದಿ, ಇನ್ನೊಂದು ಸಾಯಂಕಾಲಕ್ಕೆ. ಹೋಗಿ ಉನ್ನಾರ ತಗೊಂಬ. ನಂದೀಶ, ಗೌರಿ ಒಳ್ಳೆಯವಳಲ್ಲ. ಇಲ್ದಿದ್ರೆ ಮದುವೆ ಆಗೋದಕ್ಕೆ ಮುಂಚೆನೆ ಮನೆಯವ್ರ ತರ ಬಂದು ಮನೆ ಕೆಲಸನೆಲ್ಲ ಮಾಡ್ತಿದ್ರ? ಹೌದು. ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ಸಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಸುಭತಿ ಮಮ ಜೀವ ಶರತೃತಾಂ.
ನಾನು ಬದುಕೇ ಇದ್ದೀನಿ, ಅಕ್ಕ ಭಾವ ಇದ್ದಾವೆ, ಯಾರಿಗೂ ಹೇಳದೆ ಮದುವೆ ಮಾಡ್ಕೊಳ್ತಿದ್ಯಲ್ಲೋ, ನಿನಗೆ ನ್ಯಾಯವೇನು? ತಾಯಿನ? ಹೌದಪ್ಪ, ನಾನೇ ಇವನ ಹೆತ್ತ ತಾಯಿ. ಆಕಾಶ್, ನನಗೆ ಯಾರು ಇಲ್ಲ, ಅನಾಥ ಅಂತ ಹೇಳಿದೆ. ಅದು ತಾಯಿ ಬದುಕಿರೋವಾಗ್ಲೇ ಸಾಯಿಸ್ಬಿಟ್ಟಿದ್ಯಲ್ಲೋ, ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ? ಸಾಕು ಸುಂದರಮ್ಮ, ನಾನ್ ಬೇಡ ಬೇಡ ಅಂದ್ರು ಅಕ್ಕನ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಕುತ್ಕ ಕಂದಿಟ್ಟೆ. ನಾನು ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಆಚೆ ಹೋಗುಂದೆ ಅಂತೀನೋ? ಸಾರ ಅಂತೀನಿ, ನಿನಗ್ ಜನ್ಮ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಕ್ ನನಗ್ ಅಧಿಕಾರ ಇಲ್ವೇನೋ? ಹೇಳ್ರಪ್ಪ, ನೀವೇ ಹೇಳಿ. ಆಕಾಶ್, ಯಾಕೆ ಹೀಗ್ ಮಾಡಿದೆ? ನಿಮ್ ತಂಗಿಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ. ನಾನು ಹಾಗೆ ಹೇಳದೆ ಹೋಗಿದ್ದಿದ್ರೆ ನೀವು ನಮ್ಮ ತಾಯಿನ ಕರ್ಕೊಂಬಾ ಅಂತ ಹೇಳ್ತಿದ್ರಿ. ಇವ್ರನ್ನ ನಾನು ಕರೆದಿದ್ರೆ ಇವ್ರು ಖಂಡಿತ ಬರ್ತಿರ್ಲಿಲ್ಲ. ಇವ್ರು ಬರದೇ ಇದ್ದಿದ್ರೆ ನೀವು ಖಂಡಿತ ಈ ಮದುವೆಗೆ ಒಪ್ತಾ ಇರಲಿಲ್ಲ. ನಾ ಇಬ್ರು ಒಂದಾಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಪ್ರೀತಿ ಮಾಡಿದ ತಪ್ಪಿಗೆ ನಾ ಇಬ್ರು ಸಾಯ್ಬೇಕಾಗಿತ್ತ? ರೋಮಿಯೋ ಜೂಲಿಯತ್, ದೇವದಾಸ್ ಪಾರ್ವತಿ, ಹೇಗ್ವಿಜಯ ಕೇಳಿಯೇ, ಅಮರ ಪ್ರೇಮಿಗಳು. ಇಷ್ಟಕ್ಕೆಲ್ಲ ನೀವೇ ಕಾರಣ, ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಎಲ್ರು ಹೊಟ್ಟೋಗಿ, ಹೊಟ್ಟೋಗಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಹೀಗೆ ಹೇಳಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಸಾಯ್ತೀನೋ? ಈಗ ಸಮಾಧಾನ ಮಾಡ್ಕೊಳಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನ ಒಪ್ಸಿ ಮದುವೆ ಮಾಡ್ತಿದ್ದೆ. ನಿಮ್ಮ ಮಗನಿಂದ ನಿಮ್ಮನ್ನ ದೂರ ಮಾಡ್ತಿರ್ಲಿಲ್ಲ. ಆದ್ರೆ ಈಗಾಗಲೇ ಶುಭ ಕಾರ್ಯ ನಡೆದೋಗಿದೆ. ದಯವಿಟ್ಟು ನಿಮ್ ತಂಗಿ ಮನೆ ತುಂಬಿಸ್ಕೋಬೇಕಾ? ಏನ್ ಮಾತಾಡ್ತಿದ್ದೀರಿ ನೀವು? ನಮ್ಮ ಅಂತಸ್ತೇನು, ನಿಮ್ ಅಂತಸ್ತೇನು, ನಮ್ ಬಿಸ್ನೆಸ್ ಏನಂತ ಗೊತ್ತಾ? ಅಥವಾ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತನಾದ್ರೂ ಗೊತ್ತಾ? ನಿಮ್ ಇಡೀ ಆಸ್ತಿನೇ ಮಾರಿದ್ರು ನಮ್ ಲೇಬರ್ಸ್ಗೆ ಒಂದ್ ತಿಂಗಳ ಸಂಬಳ ಕೊಡಕ್ಕಾಗಲ್ಲ. ನಮ್ಮ ಅಣ್ಣನ ಹತ್ರ ನಿಮ್ಮ ಆಸ್ತಿ ಇಲ್ದೇ ಇರ್ಬೋದು, ಹಣ ಇಲ್ದೇ ಇರ್ಬೋದು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇದೆ, ಸ್ವಾಭಿಮಾನ ಇದೆ. ನಾವೇ ನಿಮ್ ಸಂಬಂಧ ಮಾಡ್ಬೇಕು ಅಂತ ಕಾಯ್ಕೊಂಡ್ ನಿಂತಿರ್ಲಿಲ್ಲ. ನಿಮ್ಗಿಂತ ದೊಡ್ಡ ದೊಡ್ಡ ಸಂಬಂಧ ಬಂದ್ರು ಅದನ್ನೆಲ್ಲ ಬಿಟ್ಟು ಈ ಮದ್ವೆಗೆ ಯಾಕೆ ಒಪ್ಕೊಂಡ್ರು ಗೊತ್ತಾ? ನಾನ್ ನಿಮ್ ತಮ್ಮನ್ ಪ್ರೀತಿಸ್ತಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ. ಲಕ್ಷ್ಮಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಯಾಕೆಲ್ಲ ಮಾತಾಡಬಾರ್ದು? ಇವರೆಲ್ಲ ಎಷ್ಟು ಅವಮಾನ ಮಾಡ್ತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನಂದೇಶ, ನೀ ಸುಮ್ಮನೆ ಇರು, ನಾನ್ ಇಲ್ಲಿರ್ತೀನಿ, ಅದೇ ನಿನ್ ಮನೆ. ಇನ್ಮೇಲೆ ನೀನ್ ಯಾರ ಹಂಗಲ್ಲೂ ಇರ್ಬೇಕಾಗಿಲ್ಲ. ನೋಡಮ್ಮ, ಇವಳು ನನ್ನ ಹೆಂಡತಿ, ಅದೆಷ್ಟೇ ಕಷ್ಟ ಬಂದ್ರು ನಾನು ಇವಳ ಜೊತೆನೆ ಬಾಳ್ತೀನಿ, ಇವಳ ಜೊತೆನೆ ಸಾಯ್ತೀನಿ. ದಯವಿಟ್ಟು ನೀವೆಲ್ಲ ಹೊರಟೋಗಿ. ಭೇಷ್ ಮಗನೇ, ಭೇಷ್. ಪ್ರಾಣಕ್ಕಿಂತ ಹೆಚ್ಚಾಗಿ ತಂಗಿಯನ್ನ ಪ್ರೀತಿಸ್ತಾ ಇರೋ ಅಣ್ಣ, ಅಣ್ಣನ ಗೌರವನ ಬಿಟ್ಕೊಡದೇ ಇರೋ ಅಂತ ತಂಗಿ, ಹೆಂಡತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲ ಬಿಟ್ಟು ಹೆತ್ತ ತಾಯನ್ನೇ ಬೇಡ ಅನ್ನೋ ಮಗ, ಪರಸ್ಪರ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ. ಬಂಗಾರದಂತ ಸಂಬಂಧನ ಹುಡುಕಿದ್ಯೋ ಕಣ? ಇಂಥ ಸೊಸೆಯನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು. ನಿನ್ನನ್ನು ಹೆತ್ತಿದ್ದಕ್ಕೆ ಸಾರ್ಥಕ. ತಗೊಳಪ್ಪ, ತಗೊಳಿಮ್ಮ, ಅಕ್ಷತೆ ಕಳೆ ಹಾಕಿ. ಈಗ